ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರಿ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ, ನಾನ್ ಕಾವೇರಿ. ಇಂದು ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿ ನಾರಾಯಣ್ ಗೌಡರ್ ಅವರ 56ನೇ ವರ್ಷದ ಹುಟ್ಟುಹಬ್ಬವನ್ನ ಇಡೀ ಕರ್ನಾಟಕದ 80 ಲಕ್ಷ ಕಾರ್ಯಕರ್ತರು ತಮ್ಮ ತಮ್ಮ ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ ಆಚರಿಸ್ತಾ ಇದ್ದು, ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ತಾಲೂಕಿನ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಲೋಕೇಶ್ ಜಿ ಕೋಡಿಹಳ್ಳಿ ಇವರುಗಳ ನೇತೃತ್ವದಲ್ಲಿ ಪಟ್ಟಣದ ಕೋಟೆ ರಸ್ತೆಯಲ್ಲಿ ಬರುವ ರಾಜ್ಯಯೋಗಿ ಸಿದ್ಧಾರ್ಥ ವಿಶ್ರಾಂತಿ ವೃದ್ಧಾಶ್ರಮದಲ್ಲಿ ಇಂದು ಅನ್ನಸಂತರ್ಪಣೆ ಮಾಡುವ ಮೂಲಕ ತಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನ ತಾಲೂಕಿನ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಿಸಿದ್ದಾರೆ. ಲೋಕೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಕೋಡಿಯಲ್ಲಿ ಇವತ್ತು ಹೊಸದುರ್ಗ ತಾಲೂಕಲ್ಲಿ ಹೊಸದುರ್ಗ ತಾಲೂಕು ಘಟಕ ವತಿಯಿಂದ ನಾರಾಯಣಗೌಡರು, ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ವಿಶೇಷ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹಮ್ಮಿಕೊಂಡು ಬಂದಿದ್ವಿ. ಪ್ರತಿ ವರ್ಷವೂ ಕಾರ್ಯಕ್ರಮ ಈಗ ಎಲ್ಲ ತಾಲೂಕಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಅವರ ಹುಟ್ಟುಹಬ್ಬವನ್ನು ಭಾಳ ಸಂಭ್ರಮದಿಂದ ಅಚ್ಚುಕಟ್ಟಾಗಿ ಮತ್ತು ರಕ್ತದಾನ ಮಾಡೋದಿರ್ಬೋದು, ಕಿಟ್ ಕೊಡೋದಿರ್ಬೋದು, ಆಮೇಲೆ ಗಿಡ ಸಸಿ ನಡೆಯೋ ಕಾರ್ಯಕ್ರಮ ಇರ್ಬೋದು, ಹಣ್ಣು ಹಂಪಲು ಕೊಡೋ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಪಠ್ಯ ಪುಸ್ತಕ ವಿತರಣೆಗಳು, ಆರೋಗ್ಯ ಶಿಬಿರಗಳನ್ನು ಇಷ್ಟೆಲ್ಲ ಮಾಡ್ಕೊಂಡು ಪ್ರತಿ ಒಂದೊಂದು ತಾಲೂಕಲ್ಲಿ ಒಂದೊಂದು ಥರ ಮಾಡ್ಕೊಂತ ಬರ್ತಾಯಿದ್ದೀವಿ. ಅವರಿಗೆ ಟಿ ಎ ನಾರಾಯಣಗೌಡರಿಗೆ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಈ ತಾಲೂಕು ಘಟಕ ವತಿಯಿಂದ ಕೇಳ್ಕೊಂತಿದ್ವಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕಂಠಾಪುರ ಶ್ರೀನಿವಾಸ್ ಅಂತೇಳಿ, ಇಂದು ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರದು 56ನೇ ಹುಟ್ಟುಹಬ್ಬವನ್ನು ನಮ್ಮ ತಾಲೂಕು ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಜಿ ಲೋಕೇಶ್ ಅವರ ನೇತೃತ್ವದಲ್ಲಿ ಈ ಗವೀಂದ್ರನಾಥ ಸ್ಕೂಲ್ ಹತ್ತಿರ ಇರತಕ್ಕಂಥ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹವನ್ನು ಅನ್ನ ಸಂತರ್ಪಣೆಯನ್ನು ನಾರಾಯಣಗೌಡರನ ಹುಟ್ಟುಹಬ್ಬದ ನೆನಪಿಗೋಸ್ಕರ ಅವರಿಗೆ ಆರೋಗ್ಯ ಐಶ್ವರ್ಯ ಈ ಇಡೀ ರಾಜ್ಯವನ್ನು ರಕ್ಷಿಸೋಕ್ಕೆ ಇನ್ನೂ ಶಕ್ತಿ ಕೊಡಲಿ ದೇವರು ಅಂತಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಟಿ ಎ ನಾರಾಯಣಗೌಡರಿಗೂ ಮತ್ತು ನಮ್ಮ ಲೋಕೇಶ್ ಅವರಿಗೂ ಹೃತ್ಪೂರ್ವಕ ವಂದನೆಗಳು. ಚೆನ್ನಾಗಿತ್ತು ಸರ್ ಊಟ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಾವು ಬಾಡೋರು ಬಂದು ಇಲ್ಲಿ ಸೇರ್ಕೊಂಡಿದ್ವಿ. ತಂದೆ ಮಕ್ಕಳಿಗೆ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಮ್ಯಾನೇಜರು, ಯಾತಕ್ಕೂ ಏನು ತೊಂದರೆ ಮಾಡಿಲ್ಲ ನಮಗೆ. ಇಲ್ಲೇನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಏನಾದ್ರು ಇದ್ರೆ ಹೇಳಿ, ನಾವು ಇಲ್ಲ ಸರ್, ಏನು ತೊಂದರೆ ಸ್ವಲ್ಪ ಅದನ್ನ ಹಾಕ್ಸ್ಕೊಡ್ತೀವಿ ನಾವೇ, ಅದನ್ನ ಯಾವ್ದಕ್ಕೂ ಏನು ತೊಂದರೆ ಇಲ್ಲ. ನಮ್ಮ ನಾರಾಯಣಗೌಡರದು 56ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಾಲೂಕು ಅಧ್ಯಕ್ಷ ಇವರು ಲೋಕೇಶ್ ಅಂತ ಹೇಳಿ ಇವರೇ ಅನ್ನದಾಸೋಹ ಇದು ಏರ್ಪಡಿಸಿರೋದು ಇವತ್ತು ರಕ್ಷಣಾ ವೇದಿಕೆ ಸಂಘಟನೆಯಿಂದ. ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ ಅಡುಗೆಯ, ಊಟ ಮಾಡಿದೀವಿ. ನಾರಾಯಣಗೌಡರಿಗೆ ನಮ್ಮ ಹುಟ್ಟುಹಬ್ಬದ ನಮಸ್ಕಾರಗಳು. ಈ ದಿನದ ನಿಮ್ಮ ರಕ್ಷಣಾ ವೇದಿಕೆಯಿಂದ ಊಟ ಎಲ್ಲವನ್ನು ಸಾಕಾರ ಮಾಡಿದಿರ, ನಿಮಗೆ ನಮಸ್ಕಾರಗಳು. ಒಟ್ಟಾರೆ ಪ್ರತಿ ವರ್ಷದ ಹಾಗೆ ಈ ವರ್ಷನು ಕೂಡ ತಮ್ಮ ನಾಯಕರ ಹುಟ್ಟುಹಬ್ಬವನ್ನ ಇಡೀ ಕರ್ನಾಟಕದ ಎಲ್ಲ ಕಾರ್ಯಕರ್ತರು ಕೂಡ ಅನ್ನಸಂತರ್ಪಣೆ ಮತ್ತು ರಕ್ತದಾನ ಹಾಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ.
ಇದು ಕೋಟೆನಾಡಿನ ಕನ್ನಡಿ.